ಹಾಯ್ ಹಲೋ ನಮಸ್ತೆ, ಮತ್ತೊಮ್ಮೆ ನೇಚರ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ಸುದ್ದಿ ಜರಣಿ ನರಸಿಂಹಸ್ವಾಮಿ ದೇವಾಲಯದ್ದು. ಇದಕ್ಕೆ ಇನ್ನೊಂದು ಹೆಸರಿದೆ, ಜಲನರಸಿಂಹಸ್ವಾಮಿ ದೇವಾಲಯ. ತುಂಬ ಆಶ್ಚರ್ಯಕರ ಕುತೂಹಲಕರವಾದ ವಿಷಯಗಳು ಈ ದೇವಸ್ಥಾನದ್ದು. ಅದೇನು ಅಂತ ನಾನು ನಿಮಗೆ ಹೇಳ್ತೀನಿ. ಇಲ್ಲಿವರೆಗೂ ನೀವು ನನ್ನ ಫಾಲೋ ಮಾಡಿಲ್ಲ ಅಂದರೆ ಈ ಥರ ವಿಶೇಷ ಸುದ್ದಿಗಳಿಗೆ ಫಾಲೋ ಮಾಡಿ. ನಮ್ಮ ಕರ್ನಾಟಕ ದೇಗುಲಗಳ ನಾಡು. ಅಂತಹ ವಿಶೇಷವಾದ ದೇಗುಲಗಳಲ್ಲಿ ಈ ಜಲನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಒಂದು. ಇದು ಸ್ಮಾರಕ ನಗರ ಅಂತಲೇ ಹೆಸರು ಪಡೆದಿರುವ ನಮ್ಮ ಕರ್ನಾಟಕ ಜಿಲ್ಲೆಯ ಬೀದರ್ನಲ್ಲಿದೆ. ಹಾಗೆ ಈ ದೇವಾಲಯ ಗುಹಾಂತರ ದೇವಾಲಯ. ಎಷ್ಟೋ ನರಸಿಂಹಸ್ವಾಮಿ ದೇವಾಲಯವೂ ಇದೆ, ಆದರೆ ಇಲ್ಲಿರೋ ವಿಶೇಷತೆಯೇ ಬೇರೆ. ಈ ದೇವಸ್ಥಾನಕ್ಕೆ ನಮ್ಮ ಕರ್ನಾಟಕದಿಂದ ಹಲವು ರಾಜ್ಯಗಳಿಂದ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶ ವಿದೇಶಗಳಿಂದಲೂ ಜನ ಬಂದು ಸೇರ್ತಾರೆ. ವಿಶೇಷ ಏನಂದರೆ ಈ ದೇವಾಲಯ ಸುಮಾರು 400 ವರ್ಷದ ಇತಿಹಾಸ ಹೊಂದಿದೆ. ಇಲ್ಲಿ ಮಹಾವಿಷ್ಣುವಿನ ಅವತಾರದ ಉಗ್ರ ನರಸಿಂಹ ನೆಲೆಸಿರ್ತಾರೆ ಅಂತಲೂ ಹೇಳ್ತಾರೆ. ದೇವಾಲಯದ ಸುತ್ತ ಬೆಟ್ಟ ಗುಡ್ಡಗಳಿದೆ. ಅಲ್ಲಿರೋ ಪ್ರಶಾಂತವಾದ ವಾತಾವರಣ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ. ಬೀದರಿನ ಮಗಲ್ಪೇಟೆ ಅನ್ನೋ ಗ್ರಾಮದಲ್ಲಿ ಈ ಗುಹಾಂತರ ದೇವಾಲಯ ಇದೆ. ಇಲ್ಲಿ ಎದೆಮಟ್ಟದ ನೀರಿರೋ ಗುಹೆ ಒಳಗೆ ಸುಮಾರು 300 ಮೀಟ್ರ್ ನಡ್ಕೊಂಡು ಹೋಗಿ ಆ ನರಸಿಂಹನ ದರ್ಶನ ಮಾಡೋದೇ ತುಂಬ ವಿಶೇಷ. ಇಲ್ಲಿಯ ನರಸಿಂಹ ಮೂರ್ತಿ ಕೂಡ ಉದ್ಭವ ಮೂರ್ತಿ. ಈ ಗುಹೆ ಒಳಗೆ ಎದೆಮಟ್ಟದ ನೀರು ಎಲ್ಲಿಂದ ಬರುತ್ತೆ ಅಂದರೆ ಗುಡಿ ಒಳಗಿರೋ ನರಸಿಂಹಸ್ವಾಮಿಯ ಕಾಲ ಪಾದದಲ್ಲಿರೋ ಕಮಲದಿಂದ ಆ ನೀರು ಬರ್ತಾ ಇರುತ್ತೆ. ಆ ನೀರು ಅಲ್ಲಿಂದ ಬರೋದ್ರಿಂದಲೇ ಈ ದೇವಸ್ಥಾನನ ಜಲನರಸಿಂಹಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಹಾಗೆ ಆ ಕಮಲದಿಂದ ಬರೋ ನೀರಿಗೂ ಒಂದು ಕಥೆ ಇದೆ. ಪುರಾಣದ ಪ್ರಕಾರ ಈ ಜಾಗದಲ್ಲಿ ಒಂದು ಸಲ ಶಿವ ತಪಸ್ಸು ಮಾಡಬೇಕಾದ್ರೆ ತಪಸ್ಸನ್ನು ಭಂಗ ಮಾಡೋಕ್ಕೆ ಅಂತ ಒಬ್ಬ ಜಲಾಸುರ ಅನ್ನೋ ಒಬ್ಬ ರಾಕ್ಷಸ ಅಲ್ಲಿಗೆ ಬರ್ತಾನೆ. ಆವಾಗ ನರಸಿಂಹಸ್ವಾಮಿ ಜಲಾಸುರನ ಸಂಹಾರ ಮಾಡೋಕ್ಕೆ ಅಂತ ಬರ್ತಾರೆ. ಕೊನೆಗೆ ಸೋತ ಆ ಜಲಾಸುರ ನರಸಿಂಹಸ್ವಾಮಿಯ ಪಾದದಲ್ಲಿ ನೀರಾಗಬೇಕು ಅಂತ ನರಸಿಂಹಸ್ವಾಮಿ ಹತ್ರ ಕೇಳ್ಕೊತಾನೆ. ಅದಕ್ಕೆ ಒಪ್ಪಿದ ಸ್ವಾಮಿ ಇಲ್ಲಿ ಉದ್ಭವ ಮೂರ್ತಿಯಾಗಿ ಹೋಗ್ತಾರೆ. ತನ್ನ ಪಾದದ ಕಳಗಿರುವ ಆ ಕಮಲದಲ್ಲಿ ಜಲಾಸುರ ನೀರಾಗಿ ಹರಿತಾನೆ. ಅಷ್ಟೇ ಅಲ್ಲ, ಜಲಾಸುರ ಆ ದೇವಾಲಯ ತನ್ನ ಹೆಸರಿಂದನೇ ಪ್ರಸಿದ್ಧವಾಗಲಿ ಅಂತ ಆ ಸ್ವಾಮಿನ ಬೇಡ್ಕೋತಾನೆ. ಅದಕ್ಕೆ ಆ ಸ್ವಾಮಿ ಒಪ್ತಾರೆ. ಆವಾಗಿಂದ ಇವಾಗವರೆಗೂ ಆ ದೇವಸ್ಥಾನನ ಜಲನರಸಿಂಹಸ್ವಾಮಿ ದೇವಾಲಯ ಅಂತಲೇ ಕರೀತಾರೆ. ಆ ಹೆಸರಿನಲ್ಲೇ ಇಲ್ಲಿವರೆಗೂ ಅದು ಪ್ರಸಿದ್ಧವಾಗಿದೆ. ಈ ದೇವಸ್ಥಾನದಲ್ಲಿ ನರಸಿಂಹಸ್ವಾಮಿಯ ಪಕ್ಕದಲ್ಲೇ ಶಿವಲಿಂಗ ಕೂಡ ಇದೆ. ಆ ಶಿವನನ್ನು ಕೂಡ ಇಲ್ಲಿ ಪೂಜಿಸ್ತಾರೆ. ಈ ಥರ ಹರಿಯುವ ನೀರಿನ ಮೇಲೆ ಹೋಗಿ ದೇವರ ದರ್ಶನ ಮಾಡೋದು ಇಡೀ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ. ಗುಹೆ ಒಳಗೆ ಹೋಗಬೇಕಾದ್ರೆ ಅಲ್ಲಲ್ಲಿ ಬಾವಲಿಗಳು ಕೂಡ ಹಾರಾಡ್ತಾ ಇರ್ತವೆ. ಆದರೆ ಅಲ್ಲಿ ಬರುವ ಒಂದು ಭಕ್ತಾದಿಗಳಿಗೂ ಕೂಡ ಅದು ತೊಂದರೆ ಮಾಡುತ್ತೆ. ಅದು ಈ ದೇವರ ಚಮತ್ಕಾರ. ದೇವರ ದರ್ಶನಕ್ಕೆ ಒಂದು ಸಲ 10 ಜನನ ಮಾತ್ರ ಬಿಡ್ತಾರೆ. ತೃಪ್ತಿಯಾಗಿ ಹೋಗಿ ದರ್ಶನ ಮಾಡ್ಕೊಬರ್ಬೋದು. ನೀವು ಫ್ರೀ ಆದಾಗ ಅಥವಾ ಫ್ರೀ ಮಾಡಿಕೊಂಡು ಜಲನರಸಿಂಹಸ್ವಾಮಿನ ದರ್ಶನ ಒಂದು ಸಲ ಮಾಡೋದಾದರೆ ಹೋಗಿ ಜಲನರಸಿಂಹಸ್ವಾಮಿಯ ದರ್ಶನನ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಈ ಸುದ್ದಿನ ಮುಗಿಸ್ತೀನಿ. ಮತ್ತೊಮ್ಮೆ ವಿಶೇಷ ಸುದ್ದಿ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.